ಅಲ್ಬಿಟ್ಟು ಇಲ್ಬಿಟ್ಟು ಯಾವ ಕ್ಷೇತ್ರ ಅನ್ನುವ ಗೊಂದಲದಲ್ಲಿ ಸಿದ್ದರಾಮಯ್ಯನವರಿದ್ದರು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇತ್ತು. ಕಾಂಗ್ರೆಸ್ನ ಶಕ್ತಿಯಾಗಿರುವಂಥ ಆ ರೀತಿ ಬಿಂಬಿತವಾಗಿರುವಂಥ ಸಿದ್ದರಾಮಯ್ಯ ಈಗಾಗಲೇ ರಾಜ್ಯ ಪ್ರವಾಸಕ್ಕೆ ಬೇಕು. ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ಅಹಿಂದ ಮತಗಳನ್ನು ಸೆಳೆಯಲು ಸಿದ್ದರಾಮಯ್ಯನವರ ಪಾತ್ರ ಬಹಳ ಮಹತ್ವ. ಹಾಗಾಗಿ ಅವರನ್ನು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಸುಲಭವಾದಂಥ ಜಯ ಸಿಗುತ್ತೆ ಅನ್ನುವ ವಿಚಾರ ಕೂಡ ಈಗಾಗಲೇ ಬಹಳಷ್ಟು ಚರ್ಚೆಯಲ್ಲಿತ್ತು. ಈಗ ವರುಣ ಅಖಾಡಕ್ಕೆ ಸಿದ್ದರಾಮಯ್ಯನವರು ಪ್ರವೇಶ ನೀಡ್ತಾ ಇದ್ದಾರೆ. ಟಿಕೆಟ್ ಘೋಷಣೆ ಆದ ನಂತರ ಮೊದಲ ಬಾರಿಗೆ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಧ್ಯಾಹ್ನ 1 ಗಂಟೆಗೆ ಬಿಳಿಗಲಿ ಅನ್ನೋ ಗ್ರಾಮಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ವರುಣ ಕ್ಷೇತ್ರದ ಗ್ರಾಮ ಇದು. ಬಿಳಿಗಲಿ ಬಳಿ ಸೇತುವೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯ. ತದನಂತರ ರಸ್ತೆ ಮಾರ್ಗವಾಗಿ ಬೆಂಗಳೂರಿಗೆ ತಮ್ಮ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇದು ವರುಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ. ಫ್ರೀಡಂ ಆಪಲ್ ಕಲ್ತು ಜೇನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನುತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಚುನಾವಣೆಯ ನಿಟ್ಟಿನಲ್ಲಿ ಸಿಗ್ತಾ ಇರುವಂಥ ಸದ್ಯದ ಸಮಾಚಾರ. ಓಕೆ ಸುರೇಶ್ ನನ್ನ ಸಹೋದ್ಯೋಗಿ ಮೈಸೂರು ಜಿಲ್ಲಾ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸುರೇಶ್ ವೆರಿ ಗುಡ್ ಮಾರ್ನಿಂಗ್. ವರುಣ ಕ್ಷೇತ್ರ, ಎಸ್ ವರುಣ ಕ್ಷೇತ್ರಕ್ಕೆ ಈಗ ಹೊಸ ರೀತಿಯಾದಂಥ ಆಲೋಚನೆಗಳು ಚಿಂತನೆಗಳು ಕೂಡ ವರುಣ ಕ್ಷೇತ್ರದ ಜನತೆಗೆ ಬರ್ತಾ ಇದ್ದಾವ ಅಥವಾ ಸಿದ್ದರಾಮಯ್ಯನವರ ಈ ಒಂದು ಎಂಟ್ರಿ ಯಾವ ರೀತಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ? ಸದ್ಯದ ಗೊಂದಲ ನಿವಾರಣೆ ನಿಟ್ಟಿನಲ್ಲಿ ಯಾವ ಸಂದೇಶ ಅಲ್ಲಿಯ ಕ್ಷೇತ್ರದ ಜನತೆಗೆ ರವಾನೆ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಬಹುದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ರಾಘವ್ ಸೂರ್ಯ, ಪ್ರಮುಖವಾಗಿ ಹಲವು ದಿನಗಳಿಂದ ಕ್ಷೇತ್ರದ ಜನರ ನಿರೀಕ್ಷೆ ಕೂಡ ಇತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬೇರೆ ಕ್ಷೇತ್ರಕ್ಕೆ ಯಾಕೆ ಹೋಗಬೇಕು, ನಮ್ಮದೇ ಕ್ಷೇತ್ರದಲ್ಲಿ ಬಂದು ನಿಂತ್ಕೊಂಡ್ರೆ ನಾವು ಗೆಲ್ಲಿಸ್ತೇವೆ. ಮೊದಲ ಬಾರಿ ಗೆದ್ದಂತ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿದ್ರು, ಎರಡನೇ ಬಾರಿ ಗೆದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಈ ವರುಣ ವಿಧಾನಸಭಾ ಕ್ಷೇತ್ರ ಅದೃಷ್ಟದ ಕ್ಷೇತ್ರ ಸಿದ್ದರಾಮಯ್ಯ ಅವರಿಗೆ. ಹೀಗಾಗಿ ವರುಣ ಬಿಟ್ಟು ಬೇರೆ ಕಡೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿನ ಜನರದಾಗಿತ್ತು. ನಮ್ಮ ಕ್ಷೇತ್ರಕ್ಕೆ ವಾಪಸ್ ಬನ್ನಿ, ನೀವು ನಾವೇ ಗೆಲ್ಲಿಸ್ತೇವೆ ಅಂತೇಳಿ ಸಾಕಷ್ಟು ಜನರು ಇಲ್ಲಿ ಕ್ಷೇತ್ರದ ಮತದಾರರು ಮನವಿಯನ್ನ ಮಾಡ್ತಿದ್ರು. ಜೊತೆಗೆ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಸೇಫ್ ಅಲ್ಲ ಅನ್ನೋದು ಕೂಡ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನಿಸಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರು ಒಂದು ಸೇಫ್ ಕ್ಷೇತ್ರ ಅಂತೇಳಿ ಕರೆಸ್ಕೊಂಡಿರ್ತಕ್ಕಂಥ, ಲಕ್ಕಿ ಕ್ಷೇತ್ರ ಅಂತೇಳಿ ಕರೆಸ್ಕೊಂಡಿರ್ತಕ್ಕಂಥ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ವಾಪಸ್ ಬಂದಿರುವುದು ಇಲ್ಲಿನ ಜನರಿಗೆ ಸಾಕಷ್ಟು ಖುಷಿಯನ್ನ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿನ ಜನರ ನಿರೀಕ್ಷೆ ಇರುತ್ತೆ, ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರು ಬರಬೇಕು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆ ಒಂದು ನಿರೀಕ್ಷೆಯನ್ನ ಸಿದ್ದರಾಮಯ್ಯ ಅವರು ಹುಸಿಗೊಳಿಸಿಲ್ಲ. ಸಿದ್ದರಾಮಯ್ಯ ಅವರು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮೂಲಕ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮಿಂಚಿನ ಸಂಚಾರವನ್ನ ಸೃಷ್ಟಿಸಿದ್ದಾರೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ತವರು ಕೂಡ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ ನಾನು ನಿಂತ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತೇಳಿ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿದ್ರು. ಹೀಗಾಗಿ ಟಿಕೆಟ್ ಘೋಷಣೆ ಆದ ಬಳಿಕ ಸಿದ್ದರಾಮಯ್ಯ ಅವರು ಇವತ್ತು ಮೊದಲ ಬಾರಿಗೆ ವರುಣ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಮಗಾರಿಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಬಿಳುಗಲೆ ಗ್ರಾಮ ಏನಿದೆ, ನಂಜನಗೂಡು ತಾಲೂಕಿನ ಬಿಳುಗಲೆ ಗ್ರಾಮದ ಸೇತುವೆಯನ್ನ ಇವತ್ತು ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾರೆ. ಮೊದಲಿಗೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದ ಬಳಿಕ ಈಗ ವರುಣ ಕ್ಷೇತ್ರದ ಜನತೆಗೆ ಒಂದು ರೀತಿ ಖುಷಿ ಸಮಾಚಾರ, ಅಲ್ಲಿ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾ ಇರೋದು ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರ ಅವರಿಗೆ ಸಂತೋಷ ತಂದಿದೆ. ಅದ್ರ ಜೊತೆಗೆ ಇಲ್ಲಿ ಕೋಲಾರದಲ್ಲೂ ಕೂಡ ಅವರು ಟಿಕೆಟ್ ಕೇಳಿರೋ ವಿಚಾರವನ್ನ ಅಲ್ಲಿಯ ಜನ ಯಾವ ರೀತಿ ನೋಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಅಭಿಪ್ರಾಯಗಳು ಯಾವ ರೀತಿ ಇದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಸ್ಪ್ ಆಗಿ ಒಂದಷ್ಟು ಮಾಹಿತಿ ನೀಡ್ಬೋದಾ ಚುಟುಕಾಗಿ? ನಿಜಕ್ಕೂ ಇಲ್ಲಿ ಎರಡು ಕ್ಷೇತ್ರದನ್ನ ಯಾಕೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇತ್ತು. ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೋಲಾರದಲ್ಲೂ ನಾನು ನಿಲ್ತೇನೆ, ವರುಣ ವಿಧಾನಸಭಾ ಕ್ಷೇತ್ರದಲ್ಲೂ ನಿಲ್ತೇನೆ ಅನ್ನೋದು ಕೂಡ ಸಿದ್ದರಾಮಯ್ಯ ಅವರ ಹೇಳಿಕೆ. ಕೋಲಾರದಲ್ಲಿ ಯಾಕೆ ನಿಲ್ತಾರೆ, ವರುಣದಲ್ಲಿ ಯಾಕೆ ಎರಡು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಸಿದ್ದರಾಮಯ್ಯ ಅವರು ಅನ್ನೋ ಒಂದು ಪ್ರಶ್ನೆಗೆ ಸಾಕಷ್ಟು ಗೊಂದಲ ಇತ್ತು. ಈ ಸಿದ್ದರಾಮಯ್ಯ ಅವರು ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ
ಎರಡರಲ್ಲೂ ಕೂಡ ಗೆಲ್ಲಬೇಕು. ಗೆಲ್ಲಂತ ಸಂದರ್ಭದಲ್ಲಿ ಕಳೆದ ಆರು ಆರು ಚುನಾವಣೆ ಗೆದ್ದಂತ 6 ತಿಂಗಳ ಬಳಿಕ ಒಂದಕ್ಕೆ ರಾಜೀನಾಮೆಯನ್ನು ಕೊಟ್ಟು ವರ್ಣಾ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ವಾಪಸ್ ತಮ್ಮ ಪುತ್ರನನ್ನ ಕರೆತರಕ್ಕಂತ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಸೋಲುವಂತ ಭೀತಿ ಎದುರಾಗಿದೆ. ಹೀಗಾಗಿ ಸಿದ್ದರಾಮಯ್ಯವರು ಎರಡೂ ಕ್ಷೇತ್ರದಲ್ಲಿ ನಿಲ್ಲಿ ಅನ್ನೋದು ಕೂಡ ಇಲ್ಲಿನ ಮತದಾರರ ಒತ್ತಾಯ. ಯಾಕಂದ್ರೆ ಅವರ ಮಗ ಹಾಲಿ ಶಾಸಕ ಅವರ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಕೂಡ ಎರಡು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಮಗನ ಭವಿಷ್ಯ ಕೂಡ ರಾಜಕೀಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಜನರ ಮಾತು. ರಾಘವ ಸೂರ್ಯ, ಥ್ಯಾಂಕ್ ಯು. ಫ್ರೀಡಂ ಆಪಲ್ ಕಲ್ತು ಜೇನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನುತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.